ಗಾದೆಗಳ ಕಥಾಲೋಕಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಈ ದಿನ ಮಹಡಿ ಹತ್ತಿದ ಮೇಲೆ ಹತ್ತಿದ ಏಣಿಯನ್ನು ಒದ್ದ ಹಾಗೆ ಅನ್ನುವಂಥ ಒಂದು ಗಾದೆಗೆ ಕತೆ. ನೋಡಿ, ಗಾದೆಯ ವಿಶೇಷ ಏನು ಅಂತಂದರೆ, ಒಂದು ಗಾದೆಗೆ ನೂರಾರು ಕತೆಗಳನ್ನು ಹೇಳಬಹುದು. ಅದರಲ್ಲಿ ಈ ಗಾದೆಗೆ ಸಂಬಂಧಪಟ್ಟಂತೆ ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ. ಧರ್ಮರಾಯರು ಅನ್ನುವಂಥ ಒಬ್ಬರು ದೊಡ್ಡ ಶ್ರೀಮಂತರು. ಅವರು ಕೇವಲ ಹಣದಲ್ಲಿ ಶ್ರೀಮಂತರಲ್ಲ, ಮಾನಸಿಕವಾಗಿಯೂ ಹೃದಯವಂತರು, ಅದರಲ್ಲೂ ಶ್ರೀಮಂತರು. ಅವ್ರ ಹತ್ರ ಅನೇಕ ಜನ ಕೂಲಿಗಾರರು ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ರಂಗಪ್ಪ ಅನ್ನೋನು ಒಬ್ಬ. ರಂಗಪ್ಪ ಒಂದು ದಿವಸ 12 ವರ್ಷದ ಮಗನನ್ನು ಕರ್ಕೊಂಡು ಧರ್ಮರಾಯರ ಹತ್ರ ಬಂದ. ಧರ್ಮರಾಯರು ನೋಡಿದ್ರು, ಏನು ರಂಗಪ್ಪ ಹುಡುಗನ ಕರ್ಕೊಂಬಂದಿದೀಯ, ಮತ್ತೇನು ಸ್ವಾಮಿ, ನಾವು ಬಡವರು, ಮನೆ ಸಂಸಾರ ನಡಿಬೇಕಲ್ಲ, ಇನ್ನು ಓದಿ ಸಾಕು, ಇವನು 7ನೇ ಕ್ಲಾಸು ಪಾಸ್ ಮಾಡಿದ ಸಾಕು, ಇವನನ್ನು ಕೂಲಿಗೆ ಕರ್ಕೊಂಬಂದ್ಬಿಟ್ಟಿದ್ದೀವಿ ಅಂತ. ಏನಪ್ಪ ನೀನು ಮಾತಾಡೋದು, ಹುಡುಗ ಚೆನ್ನಾಗಿ ಓದ್ತಾ ಇದ್ದಾನೆ ಅಂತ ಹೇಳ್ತೀಯ, ಅವನಿಗೆ ಶಾಲೆ ಬಿಡಿಸ್ತ್ರೆ ಅನ್ಯಾಯ ಮಾಡ್ದಂಗಾಗಲ್ವಾ? ಸ್ವಾಮಿ, ನಾವು ಬಡವರು ಸ್ವಾಮಿ, ಮನೆ ಒಳಗೆ ಇವನಿಗೆ 2 ತಂಗಿಯರಿದ್ದಾರೆ, ತಮ್ಮ ಇದ್ದಾರೆ, ಅವ್ರನ್ನೆಲ್ಲ ನಾವು ಜೀವನ ಮಾಡಬೇಕಲ್ಲ ಸ್ವಾಮಿ, ಜೀವನ ಹೊಟ್ಟೆ ಹೊರಿಬೇಕಲ್ಲ ನಾವು, ಮತ್ತೆ ಒಬ್ಬನೇ ನಾನು ದುಡಿದ್ರೆ ಆಗತ್ತಾ? ನೋಡು ರಂಗಪ್ಪ, ಇಲ್ಲಿವರೆಗೆ ನೀ ದುಡಿತಾ ಇದೆಯೋ ಇಲ್ಲೋ, ಜೀವನ ನಿಮ್ಮ ಮನೆ ನಡೀತಾ ಇತ್ತೋ ಇಲ್ಲೋ, ನೋಡು ನಾನು ಒಂದು ಕೆಲಸ ಹೇಳ್ತೀನಿ ಕೇಳು, ನಿನ್ನ ಮಗ ಓದಲಿ, ಅವನಿಗೆ ಎಷ್ಟು ಓದ್ತಾನೋ ಅದ್ರ ಖರ್ಚು ವೆಚ್ಚ ಎಲ್ಲ ನಾನೇ ನೋಡ್ಕೊಳ್ತೀನಿ, ನೀನು ಅವನ ಬಗ್ಗೆ ಏನು ಯೋಚನೆ ಮಾಡಬೇಡ. ಅಷ್ಟೇ ಅಲ್ಲ, ನಿನಗೆ ಅವನು ಬಂದು ಕೂಲಿ ಮಾಡ್ತಾಯಿದ್ರೆ ಏನೋ ಒಂದು 2 ರೂಪಾಯಿ ಸಿಕ್ತಿತ್ತು ಅಂತ ಏನೋ ಯೋಚನೆ ಮಾಡ್ತೀಯಲ್ಲಪ್ಪ, ನಾನು ಅದನ್ನು ಸೇರಿಸಿ ಕೊಡ್ತೀನಿ, ಏನು ತೊಂದರೆ ಇಲ್ಲ ಆಯಿತಾ ಅಂತ ಹೇಳಿ ಆ ಹುಡುಗನಿಗೆ ಕೇಳಿದ್ರು, ನಿನ್ನ ಹೆಸರೇನಪ್ಪ ಅಂತ. ರಂಗನಾಥ ಸ್ವಾಮಿ. ಚೆನ್ನಾಗಿ ಓದ್ತೀಯಾ? ಆಯಿತು, ಓದ್ತೀನಿ ಬುದ್ಧಿ. ಸರಿಯಪ್ಪ ಅಂತ ಹೇಳಿದ್ಮೇಲೆ ಧರ್ಮರಾಯರು ಆ ಹುಡುಗ ರಂಗನಾಥನನ್ನು ಒಳ್ಳೆ ಕಾನ್ವೆಂಟ್ ಸ್ಕೂಲಿಗೆ ಸೇರಿಸ್ತು. ರಂಗನಾಥನು ಅಷ್ಟೇ ಓದ್ದ, ಬಹಳ ಬುದ್ಧಿವಂತ ಇದ್ದ, ಓದ್ದ ಎಂ ಕಾಮನ್ನು ಮಾಡ್ದ, ಆಮೇಲೆ KAS ಎಕ್ಸಾಮನ್ನು ಕಡ್ದ, ತಹಶೀಲ್ದಾರಾಗಿಯೂ ಸೆಲೆಕ್ಟ್ ಆದ. ಆ ವಿಚಾರನ ಸಾಹುಕಾರರ ಹತ್ರ ಬಂದ. ಸ್ವಾಮಿ, ತಮ್ಮ ದಯೆಯಿಂದ ನಾನು KAS ಪರೀಕ್ಷೆ ಪಾಸ್ ಮಾಡಿದೆ, ತಹಶೀಲ್ದಾರರು ಆಗಿದೆ. ಅಪ್ಪ ಎಂಥ ಸಂತೋಷದ ಸುದ್ದಿ ಹೇಳಿದೆಯಲ್ಲಪ್ಪ, ಒಳ್ಳೆಯದಾಗಲಿ ಹೋಗು ಅಂತ. ಬಹಳ ಆಶ್ಚರ್ಯ ವಿಚಿತ್ರ ಅಂತಂದರೆ, ರಂಗನಾಥನಿಗೆ ಅದೇ ತಾಲೂಕಿಗೆ ತಹಶೀಲ್ದಾರ, ಈಗ ಜೀಪು, ಕೈ ಕೆಳಗೆಲ್ಲ ಬಹಳಷ್ಟು ಜನ ಕೆಲಸಗಾರರು ನೌಕರರು ಇದ್ದಾರೆ. ಜನ ಚೇಂಬರ್ ಒಳಗೆ ಬರಬೇಕಾದ್ರೆ, ಸ್ವಾಮಿ ಒಳಗಡೆ ಬರಬಹುದಾ ಅಂತ ಕೇಳ್ಕೊಂಡು ಬರಬೇಕು. ಅಧಿಕಾರದ ಮದ ಬಂದ್ಬಿಡ್ತು. ಮೊದಲು ಧರ್ಮರಾಯರ ಹತ್ರ ಬರಬೇಕಾದ್ರೆ ಬಹಳ ಜೀಪನ್ನು ದೂರ ನಿಲ್ಲಿಸ್ಬಿಟ್ಟು ನಿಧಾನವಾಗಿ ಬಂದ್ಬಿಟ್ಟು ತಲೆ ತಗ್ಗಿಸ್ಕೊಂಡು ಸ್ವಾಮಿ ಅಂತಿದ್ದಾರೆ. ಈಗ ಅಧಿಕಾರದ ಶಕ್ತಿ ಮದ ಬಂತಲ್ಲ, ಇವ್ರ ಹತ್ರ ನನ್ನ ಹತ್ರ ಎಂತೆಂಥ ಶ್ರೀಮಂತರು ಬಂದು ಸ್ವಾಮಿ ಸಾಹೇಬರೇ ಅಂತ ಹೇಳ್ತಾರೆ, ಇವ್ರ ಹತ್ರ ನಾನೇನು ಕೈ ಮುಕ್ಕೊಂಡು ತಲೆ ತಗ್ಗಿಸ್ಕೊಂಡು ನಿಂತ್ಕೊಳ್ಳೋದು ಅಂತ ಹೇಳಿ ಈಗ ಅವನ ವರ್ತನೆಯಲ್ಲೇ ಬದಲಾವಣೆ ಆಗ್ಬಿಟ್ಟಿದೆ. ಏನು ಸಾವುಕಾರ್ರೆ ಅನ್ನೋ ಮಟ್ಟದಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ದ. ಅದನ್ನು ನೋಡಿದಾಗ ರಂಗನಾಥನ ತಂದೆ ರಂಗಪ್ಪ ಇದ್ರಲ್ಲ, ಮಗು ಸಾಹುಕಾರ ಹತ್ರ ಆ ಥರ ಮಾತಾಡಬೇಡ, ನಿನ್ನನ್ನು ಈ ಸ್ಥಿತಿಗೆ ತಂದವರು, ನಿನ್ನನ್ನು ಓದಿಸ್ತವರು ಅವರು. ಅದಕ್ಕೆ ರಂಗನಾಥ ಅಂದ, ನಿನ್ನಂಥ ಕೂಲಿಯವರು ಇರೋದರಿಂದ ನಿನ್ನ ಬುದ್ಧಿ ಎಲ್ಲಿ ಹೋಗತ್ತಪ್ಪ, ನೀನು ಕಷ್ಟಪಟ್ಟು ಇಲ್ಲಿ ದುಡಿತಾ ಇದ್ದೀಯ, ನಿನ್ನನ್ನು ಅವರು ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನನ್ನನ್ನು ಓದಿಸ್ದಂಗೆ ನಾಟಕ ಆಡಿದ್ರು, ಗೊತ್ತಾಯ್ತಾ? ಏನಂತ ಮಾತಾಡ್ತೀಯ ಮಗು, ನಿನ್ನನ್ನು ಅವತ್ತು ಕೂಲಿಗೆ ಅವರು ಸೇರಿಸ್ಕೊಂಬಿಟ್ಟಿದ್ರೆ ನೀನು ಇವತ್ತು ಆಫೀಸರ್ ಆಗ್ತಿದ್ಯಾ, ತಹಶೀಲ್ದಾರ್ ಆಗ್ತಿದ್ಯಾ? ಹಾಗೆಲ್ಲ ಮಾತಾಡಬಾರ್ದು. ರಂಗನಾಥನಿಗೆ ಸಿಟ್ಟು ಬಂತು, ನೀನು ಬುದ್ಧಿ ಇಲ್ದವನು, ನಿನಗೆ ಜಾಸ್ತಿ ಓದಿಲ್ಲದೆ ಇರೋದರಿಂದ ಬುದ್ಧಿಯೂ ಇಲ್ಲ ಅಂದ್ಕೊಂಡು ಹೋದ. ರಂಗಪ್ಪ ಓದಿಲ್ಲದೆ ಇದ್ರೂ ಅವನಲ್ಲಿ ಸಂಸ್ಕಾರ ಇತ್ತು. ಅಯ್ಯೋ ನನ್ನ ಮಗ
ಸಹಕಾರರು ಇವನ್ನ ಕಷ್ಟಪಟ್ಟು ಓದಿಸಿ ಈ ಸ್ಥಿತಿಗೆ ತಂದಿದ್ದಾರೆ. ಮಹಡಿ ಹತ್ತಿದ ಮೇಲೆ ಕಾಲಿಂದ ಜಾಡಿಸಿ ಏಣಿಯನ್ನು ಒದ್ದಂಗೆ ಒದಿತಾ ಇದ್ದಾನಲ್ಲ ಸಹಕಾರನ ಅನ್ಕಂಡ. ಆಮೇಲೆ ಇವನು ಏನಾದ್ರೂ ಮಾಡಲಿ ನಾನು ಮಾತ್ರ ಸಾಹುಕಾರರ ಹತ್ರ ನಿಷ್ಠೆಯಿಂದ ಇರ್ತೇನೆ ಅಂಥೇಳಿ ಮಾರನೇ ದಿವಸ ಕೆಲಸಕ್ಕೆ ಹೋದ. ಆಗ ಧರ್ಮರಾಯರು ಇನ್ನೊಬ್ಬ ಕೂಲಿಯವನಿಗೆ ಹೇಳ್ತಾಯಿದ್ರು, ನೀನೇನು ಯೋಚನೆ ಮಾಡಬೇಡಪ್ಪ, ನಿನ್ನ ಮಗ ಎಲ್ಲಿವರೆಗೆ ಓದ್ತಾನೋ ಓದಲಿ, ನಾನು ಓದಿಸ್ತೀನಿ, ಒಳ್ಳೇದು ಆಗತ್ತೆ, ನೀನೇನು ಹೆದರಬೇಡ, ನಿನಗೆ ನಾನು ಕೂಲಿ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ಅದನ್ನು ಕೇಳಿದಾಗ ಧರ್ಮರಾಯ ಇವರಿಗೆ ರಂಗಪ್ಪನಿಗೆ ಅನ್ನಿಸ್ತು, ಅಯ್ಯೋ ದೇವರೇ, ನನ್ನ ಮಗ ಹೇಗೆ ಕೃತಜ್ಞ ಆದ, ವಿದ್ಯಾವಂತನಾಗಿ ಅಧಿಕಾರಿಯಾದಾಗ ಹೇಗೆ ಏಣಿಯನ್ನು ಹತ್ತಿದ ಏಣಿಯನ್ನು ಒದ್ನೋ ಆ ಥರ ಈ ನನ್ನ ಸ್ನೇಹಿತ ಕೂಲಿ ಇದ್ದಾನಲ್ಲ ಅವನ ಮಗ ಮಾಡದೇ ಇರಲಪ್ಪ ಅಂತ ಬೇಡ್ಕೊಂಡ. ನೋಡಿ, ಓದಿಲ್ಲದೆ ಇದ್ರೂ ಸಂಸ್ಕಾರ ಬೇಕು. ನಾವು ಹೇಗೆ ನಡ್ಕೊಂಡು ಬಂದಿದ್ದೇವೆ, ನಮ್ಮನ್ನು ಯಾರು ಸಹಾಯ ಮಾಡಿದ್ದಾರೆ, ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ, ಕಾಪಾಡಿದ್ದಾರೆ, ಬದುಕಿಗೆ ಒಂದು ಅರ್ಥ ತುಂಬಿದ್ದಾರೆ ಅಂಥವ್ರನ್ನ ಮರಿಬಾರ್ದು. ಯಾವತ್ತೂ ಅಷ್ಟೇ ನಾವು ಹತ್ತಿಸಿದಂಥ ಏಣಿಯನ್ನು ಮಹಡಿಯನ್ನು ಮುಟ್ಟಿದ ಮೇಲೆ ಅಂದರೆ ಒಂದು ಸ್ಥಾನಕ್ಕೆ ಬಂದ ಮೇಲೆ ಕಡೆಗಣಿಸಬಾರದು. ಕೇಳದಲ್ಲ ಕಥೆಯನ್ನು. ತಮ್ಮೆಲ್ಲರಿಗೂ ಧನ್ಯವಾದಗಳು.